ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸೇವಂತಿ, ನಡೆದಿದ್ದನ್ನ ನೆನ್ಸ್ಕೊಂಡು ನೀನ್ ಹೊಂದ್ಕೋಬೇಡ. ನೋಡು, ನೀನ್ ಮಾಡಿದೇನು ತಪ್ಪಿಲ್ಲ. ಹೌದು ಅದ್ಕೆ, ನಿಮ್ ಮನ್ಸಿಗೆ ಸರಿ ಅನ್ಸಿದ್ದನ್ನ ನೀವು ಮಾಡಿದೀರ. ಶಾಂತ ಅತ್ತೆ ಬದುಕಿದಾರೆ ಅಂತ ನಿಮ್ಗೆ ಅನ್ಸಿದೆ, ಅದಕ್ಕೆ ನೀವು ಹಾಗೆ ಮಾಡಿದ್ದೀರಾ. ಅದು ತಪ್ಪೇನಿಲ್ಲ ಅದಕ್ಕೆ. ಕರೆಕ್ಟಾಗಿ ಹೇಳಿದೆ ಅಶ್ವಿನ್. ಸೇವಂತಿ ಯಾವಾಗಲೂ ಒಳ್ಳೆದನ್ನೇ ಬಯಸ್ತಾಳೆ, ಒಳ್ಳೆದನ್ನೇ ಮಾಡ್ತಾಳೆ. ಅದಕ್ಕೆ ಆಗಾಗ ಇವಳಿಗೆ ಈ ಥರ ಪ್ರಾಬ್ಲಮ್ ಬರ್ತಿರೋದು. ಅಣ್ಣ, ಮೊದಲೆಲ್ಲ ಕೆಟ್ಟದ್ ಮಾಡೋರಿಗೆ ಕಷ್ಟ ಬರ್ತಿತ್ತು, ಆದರೆ ಈಗ ಒಳ್ಳೆದನ್ನೇ ಬಯಸ್ತಾ ಒಳ್ಳೇದ್ ಮಾಡೋರಿಗೆ ಕಷ್ಟ ಬರ್ತಿದೆ. ಹಾಗೆ ನಿಮಗೂ ಬಂದಿದೆ ಅದಕ್ಕೆ. ಅಶ್ವಿನ್, ಸದ್ಯಕ್ಕೆ ಕೆಟ್ಟವರು ಗೆದ್ದು ಸಂತೋಷವಾಗಿ ಬಾಳ್ತಿರೋ ಹಾಗೆ ಅನ್ನಿಸ್ಬಹುದು, ಆದರೆ ಅದು ಶಾಶ್ವತ ಅಲ್ಲ. ಸದಾ ಒಳ್ಳೆದನ್ನೇ ಬಯಸ್ತಾ ಒಳ್ಳೆದನ್ನೇ ಮಾಡೋರ್ನ ಆ ದೇವರು ಕಾಪಾಡ್ತಾನೆ ಅಂತ ಅಮ್ಮನೇ ಹೇಳಿದ್ದಾರೆ ಅಲ್ವಾ ಅಮ್ಮ? ಹೌದು ಕಣ. ಸೇವಂತಿ, ನೀನೇನು ಚಿಂತೆ ಮಾಡಬೇಡ, ಬಾ ಹೋಗೋಣ. ಬಾ, ಬನ್ನಿ, ನಡಿ. ಸೇವಂತಿ, ಈ ಸೀರೆನ ನೀನೇ ಉಟ್ಕೋಬೇಕಮ್ಮ. ಯಾಕೆ ಅಂದ್ರೆ ನಮ್ ಶಾಂತ ಎಲ್ಲಿದ್ದಾಳೆ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಅವಳು ಎಲ್ಲೋ ಒಂದ್ ಕಡೆ ಬದುಕಿದಾಳೆ ಅಂತ ನನ್ ಮನಸ್ಸಾಕ್ಷಿ ಹೇಳ್ತಿದೆ. ಸೇವಂತಿ, ನೀನ್ ಅವಳ ಮಗಳು ಅಂತ ಸಾಬೀತಾಗೋದಕ್ಕೆ ನಮ್ ಶಾಂತನ ಆಶೀರ್ವಾದ ನಿನಗ್ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಸೇವಂತಿ, ನೀನ್ ಈ ಸೀರೆನ ಉಟ್ಕೋ. ಸೇವಂತಿ, ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಚಂದ್ರಕಾಂತ್ ಅಣ್ಣ ಮತ್ತೆ ಅತ್ತೆ ಬರ್ತಾರೆ, ಅವ್ರು ಬರುವಾಗ ನೀನ್ ಈ ಸೀರೆಲೇ ಇರ್ಬೇಕು. ಅಯ್ಯೋ ಬೇಡ ಅತ್ತೆ, ಈಗ ತಾನೇ ಅಷ್ಟೆಲ್ಲ ನಡೆದಿದೆ, ಮತ್ತೆ ನಾನು ಈ ಸೀರೆ ಉಟ್ಕೊಂಡ್ ಬಂದ್ರೆ ಇನ್ನೇನ್ ರಂಪರಾಮಾಯಣ ನಡೆಯುತ್ತೋ. ಸೇವಂತಿ, ಅಮ್ಮ ಹೇಳಿದ್ರು ತಾನೆ, ಅಮ್ಮ ಹೇಳಿದ್ರು ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ನೀನ್ ಹೋಗಿ ಸೀರೆ ಉಟ್ಕೋ, ಏನಾದ್ರೂ ನಾನು ನೋಡ್ಕೋತೀನಿ. ಒಳ್ಳೆ ಸೇವಂತಿ. ನಡೀತಿರೋದನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಹಾಗೆ ಅನಿಸ್ತಿದೆ. ಕೆಲವೊಮ್ಮೆ ನಮ್ ಇಮ್ಯಾಜಿನೇಷನ್ಸ್ ನಮ್ಗೆ ಇಂಟಿಮೇಷನ್ ಕೊಡ್ತಿರುತ್ತಲ್ಲ ಹಾಗೆ. ನೋಡನು, ನೀನ್ ತುಂಬಾ ಹೆದರ್ಕೊಂಡಿದ್ಯಾ, ಅದಕ್ಕೆ ಹೀಗೆಲ್ಲ ಅನಿಸ್ತಿದೆ ನಿಂಗೆ? ಇಲ್ಲ ಸಾಕ್ಷಿ, ನಿನ್ನೆ ಶಾಂತ ದಿತಿ ಮಾಡಿ ಚಂದ್ರಕಾಂತ್ ಪಿಂಡ ಬಿಡಕ್ ಹೋದ್ರೆ ಆ ಸೇವಂತಿ ಶಾಂತ ಬದುಕಿದಾಳೆ, ಪಿಂಡ ಬಿಡ್ಬೇಡಿ ಅಂತ ಹೇಳಿದ್ಲು. ನಾವಾದ್ರೂ ಆ ಶಾಂತನ ನೋಡಿದೀವಿ, ಆದ್ರೆ ಆ ಸೇವ ಅನ್ನು ಅವಳೇ ಶಾಂತ ಅಂತ ಯಾರು ಗೊತ್ತಿದೆ? ಅವಳ ಹೆಸರು ಸರಸ್ವತಿ ತಾನೆ, ಅವಳು ಶಾಂತನಾ? ಅದಿರ್ಲಿ, ಒಟ್ನಲ್ಲಿ ನಾವ್ ಅವಳನ್ನ ನೋಡಿದೀವಿ, ಆದ್ರೆ ಆ ಸೇವಂತಿ ಅವಳನ್ನ ನೋಡಿಲ್ವಲ್ಲ. ಅವಳು ನೋಡದೆ ಇದ್ರು ಶಾಂತ ಬದುಕಿದಾಳೆ ಅಂತ ಅವಳು ಹೇಗೆ ಹೇಳ್ತಾಳೆ? ಹೇಳ್ದೆ ಏನ್ ಮಾಡ್ತಾಳೆ? ಎಷ್ಟೇ ಆಗ್ಲಿ, ಶಾಂತ ಒರಿಜಿನಲ್ ಮಗಳು ಅವಳೇ ಅಲ್ವಾ? ಸರಿ ಸರಿ, ನೀನ್ ಪದೇ ಪದೇ ಅದ್ನೇ ಹೇಳಿ ನನ್ಗೆ ಇನ್ನಷ್ಟು ಟೆನ್ಷನ್ ಕೊಡ್ಬೇಡ. ಸೇವಂತಿ ನಡ್ಕೊಳ್ತಿರೋದ್ ನೋಡಿದ್ರೆ ನನಗ್ ತುಂಬಾ ಭಯ ಆಗ್ತಿದೆ ಸಾಕ್ಷಿ. ನಿನ್ನೆ ಆ ಸೇವಂತಿ ಶಾಂತ ಹಾಡ್ತಿದ್ ಹಾಡ್ನೆ ಹಾಡ್ತಿದ್ಲು, ಅದನ್ನ ಕೇಳ್ತಾ ಎಲ್ರು ಹಾಗೆ ಫ್ರೀಸ್ ಆಗ್ಬಿಟ್ರು. ಆ ಚಂದ್ರಕಾಂತ್ ಅಂತೂ ಅವಳೇ ಶಾಂತ ಅನ್ನೋ ತರ ನೋಡ್ತಾ ನಿಂತಿದ್ದ.